ರಾಜಕಾಲುವೆಯಿಂದ ಬೆಂಗಳೂರು ಮುಳುಗಡೆಯಾಗಿ ದೇಶಾದ್ಯಂತ ಮಾನ ಹರಾಜಾಗಿತ್ತು ಘಟನೆಯ ಬಳಿಕ ರಾಜಕಾಲುವೆ ಒತ್ತುವರಿಯನ್ನ ಮುಲಾಜಿಲ್ಲದೆ ತೆರವುಗೊಳಿಸುವುದಾಗಿ ಸರ್ಕಾರ ಅಬ್ಬರಿಸಿ ಬೊಬ್ಬಿರ್ದಿತ್ತು ಆದರೆ ಇದು ಬಾಯಿ ಮಾತಿನ ಸರ್ಕಾರ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಕನ್ಫರ್ಮ್ ಆಗ್ತಾ ಇದೆ ಹೇಗೆ ಅಂತೀರಾ ನೀವೇ ನೋಡಿ ರಾಜಕಾಲುವೆ ಒತ್ತುವರಿ ದಾರಿ ತಪ್ಪಿದ್ಯಾ ಕೆರೆ ಒತ್ತುವರಿ ಲೆಕ್ಕವನ್ನಷ್ಟೇ ಸರ್ಕಾರ ಕೊಟ್ಟಿದ್ಯಾಕೆ ಹೌದು ರಾಜಕಾಲುವೆಯಿಂದ ಇಡೀ ಬೆಂಗಳೂರು ಮುಳುಗಡೆಯಾಗಿ ಬೆಂಗಳೂರಿನ ಮಾನ ಮರ್ಯಾದೆಯೆಲ್ಲ ದೇಶಾದ್ಯಂತ ಹರಾಜಾಗಿತ್ತು ಈ ಘಟನೆ ಬಳಿಕ ರಾಜಕಾಲುವೆ ಒತ್ತುವರಿಯನ್ನ ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸುವುದಾಗಿ ಸರ್ಕಾರ ಅಬ್ಬರಿಸಿ ಬೊಬ್ಬಿರಿದಿತ್ತು ಬುಲ್ಡೋಸರ್ಗಳು ಒತ್ತುವರಿ ಜಾಗದಲ್ಲಿ ಸದ್ದು ಕೂಡ ಮಾಡಿತ್ತು ಆದರೆ ಇದು ಬಾಯಿ ಮಾತಿನ ಸರ್ಕಾರ ಅನ್ನೋದು ಈಗ ಮತ್ತೊಮ್ಮೆ ದೃಢಪಟ್ಟಿದೆ ಇವತ್ತು ವಿಧಾನಸಭೆಯಲ್ಲಿ ಕೆರೆ ಒತ್ತುವರಿದಾರರ ಪಟ್ಟಿಯನ್ನಷ್ಟೇ ಕಂದಾಯ ಸಚಿವ ಅಶೋಕ್ ಬಿಡುಗಡೆ ಮಾಡಿದ್ದಾರೆ ಅರವತ್ತು ಹಾಗೂ ಎಪ್ಪತ್ತರ ದಶಕದಲ್ಲಿ ಕೆರೆ ಒತ್ತುವರಿ ಆಗಿರುವ ಬಗ್ಗೆ ಸಚಿವ ಅಶೋಕ್ ಸದನದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಕೋರಮಂಗಲ ಎಚ್ಎಸ್ಆರ್ ಲೇಔಟ್ ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಕೆರೆ ಒತ್ತುವರಿ ಆಗಿರುವುದಾಗಿ ಸಚಿವ ಅಶೋಕ್ ಹೇಳಿದ್ದಾರೆ ಇನ್ನು ಎಲ್ಲಲ್ಲಿ ಎಷ್ಟೆಷ್ಟು ಒತ್ತುವರಿ ಆಗಿದೆ ಅನ್ನೋದನ್ನ ನೋಡೋಣ ಬೆಂಗಳೂರಲ್ಲಿ ಕೆರೆ ಒತ್ತುವರಿ ಒಟ್ಟು ಒತ್ತುವರಿ ನಲವತ್ತೆರಡು ಬಿಡಿಎಯಿಂದ ಒತ್ತುವರಿಯಾಗಿರೋದು ಆಗಿರೋದು ಇಪ್ಪತ್ತೆಂಟು ಕೆಎಚ್ಬಿ ಒಂದು ಖಾಸಗಿ ಲೇಔಟ್ ಒಂದು ಖಾಸಗಿ ಒತ್ತುವರಿ ಏಳು ಬೆಂಗಳೂರಲ್ಲಿ ಕೆರೆ ಇನ್ನು ಬೆಂಗಳೂರಿನ ಕೆರೆ ಒತ್ತುವರಿ ಬಗ್ಗೆ ತನಿಖೆ ನಡೆಸುವುದಾಗಿ ಸಿಎಂ ಘೋಷಿಸಿದ್ದಾರೆ ಯಾರ ಕಾಲದಲ್ಲಿ ಎಷ್ಟೆಷ್ಟು ಒತ್ತುವರಿಯಾಗಿದೆ ಯಾರ್ ಕೆರೆ ಮುಚ್ಚಿದ್ದು ಬೇನಾಮಿ ಯಾರ ಹೆಸರಲ್ಲಿದೆ ಅನ್ನೋದರ ತನಿಖೆ ನಡೆಸುವುದಾಗಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ ಯಾವ ಯಾವ ಕೆರೆಗಳು ಯಾವ ಸಂದರ್ಭದಲ್ಲಿ ಮುಚ್ಚಿದೆ ಯಾವ ಕಾರಣಕ್ಕೆ ಮುಚ್ಚಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತನಿಖೆಯನ್ನು ಮಾಡೋಕ್ಕೆ ನಾನು ಸಿದ್ಧನಿದ್ದೇನೆ ತನಿಖೆ ಖಂಡಿತ ಮಾಡಿಸ್ತೇನೆ ಮತ್ತು ಬರೀ ಕೆರೆ ಮುಚ್ಚುವಂಥ ತನಿಖೆ ಅಲ್ಲ ಎನ್ಕ್ರೋಚ್ಮೆಂಟ್ ಈಗ ಏನಾಗಿದೆ ಯಾರ್ಯಾರು ಕಾಲದಲ್ಲಿ ಯಾರು ಲೈಸೆನ್ಸ್ ಕೊಟ್ಟರು ಯಾವ ಅಧಿಕಾರಿ ಇದ್ದರು ಇವೆಲ್ಲವೂ ಕೂಡ ತನಿಖೆ ಮಾಡಿಸ್ತೇವೆ ಕೆರೆಗಳು ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಅವುಗಳನ್ನು ಕೂಡ ತನಿಖೆ ಮಾಡಿಸ್ತೇವೆ ಇನ್ನು ಅರವತ್ತರ ದಶಕದಲ್ಲಿ ಕೆರೆ ಒತ್ತುವರಿ ಈಗ ತನಿಖೆಗೆ ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ಸದನದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಮಾತಿನ ಸಮರವೂ ನಡೆಯುತ್ತಿದೆ ವಿಷಯವನ್ನ ಡೈವರ್ಟ್ ಮಾಡಲು ಸರ್ಕಾರ ಮುಂದಾಗಿದೆ ಅಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ರು ಈ ವೇಳೆ ಸದನದಲ್ಲಿ ಗದ್ದಲವೂ ಉಂಟಾಯಿತು ಈಗ ಕಳೆದ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮಳೆ ಜಾಸ್ತಿ ಬಿದ್ದಿದೆ ಪ್ರವಾಹ ಬಂದಿದೆ ನೀವೇನ್ ಮಾಡಬೇಕು ಈಗ ಒತ್ತುವರಿ ಸುಮಾರು ಎಂಟುನೂರು ಎಂಟುನೂರ ಕಿಲೋಮೀಟರ್ ಒತ್ತುವರಿ ಆಗಿದೆ ಅದರಿಂದ ತೊಂದರೆ ಆಗಿದೆಯಾ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಯಾವ ಯಾವ ಕ್ಷೇತ್ರದಲ್ಲಾಗಿದೆ ಉತ್ತರ ಕೊಟ್ಟರೆ ಇವೆಲ್ಲ ಸಮಸ್ಯೆಗಳು ಬರದೇ ಇಲ್ಲ ಅವ್ರ ಏನ್ ಮಾಡ್ತಾರೆ ಅವ್ರ ತಪ್ಪುಗಳನ್ನೆಲ್ಲ ಮುಚ್ಕೊಳ್ಳಿಕ್ಕೆ ಏನೇನೋ ಕತೆ ಹೇಳಕ್ ಹೋಗೋದು ಅವ್ರ ಅವಯಾರಗಳನ್ನೆಲ್ಲ ಮುಚ್ಚ ಒಟ್ನಲ್ಲಿ ಬೆಂಗಳೂರಿನ ಸಮಸ್ಯೆ ಬಗೆಹರಿಸೋ ಬದಲು ರಾಜಕೀಯ ಜೋರಾಗಿದೆ ಈಗ ಹಳೆಯ ವಿಚಾರವನ್ನ ಕೆದುಕೋ ಬದಲು ಸಮಸ್ಯೆಗೆ ಪರಿಹಾರ ಹುಡುಕೋ ಕೆಲಸ ಆಗಬೇಕಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ